ಇಡೀ ದೇಶದಲ್ಲಿ ಪತ್ತೆಯಾಗ್ತಾ ಇರುವ ಒಟ್ಟಾರೆ ಸೋಂಕಿತರಲ್ಲಿ ಶೇಕಡಾ 80.76 ರಷ್ಟು ಸೋಂಕು ಕೇವಲ ಈ 10 ರಾಜ್ಯಗಳಲ್ಲಿ ಪತ್ತೆಯಾಗ್ತಾ ಇದೆ ಹೀಗಾಗಿ ಸೋಂಕು ಹೆಚ್ಚಾದ ರಾಜ್ಯಗಳಲ್ಲಿ ಈಗ ಕಂಡುಬರ್ತಾ ಇರುವ ಒಂದೊಂದು ದೃಶ್ಯಗಳು ಕೊರೋನಾ ಭೀಕರತೆಗೆ ಸಾಕ್ಷಿಯಾಗಿದೆ महाराष्ट्र उत्तर प्रदेश देहली छत्तीसगढ़ कर्नाटक मध्यप्रदेश केरल तमिलनाडु गुजरात राजस्थान हत्तु राज्य महामारी अट्टहास उत्तुंग केरिदे सोंकु कंट्रोल अंत बहुत राज्य टफ रूल्स कूड़ा जारी महाराष्ट्र टफ रूल्स जनता कर्फ्यू जारी उत्तराखंड राजस्थान नाइट कर्फ्यू विधिसलागिदे देहली 60 गंटे वीकेंड लॉकडाउन उत्तर प्रदेश संडे लॉकडाउन मध्यप्रदेश वीकेंड लॉकडाउन छत्तीसगढ़ 9 जिले कंप्लीट लॉकडाउन कर्नाटक 8 नगर नाइट कर्फ्यू हेरलागिदे हीगे टफ रूल्स जारी सोंकु कंट्रोल के बारदे अदेंथ दुर्घटने नड़ीतिवे नीवे नोडि छत्तीसगढ़ सोंकिन जोतेगे सावीन अले अप्पळिसिद्दु नित्य नूरारु मंदि बलियागुत्तिद्दारे परिणाम अल्लिन सरकारी आस्पत्रेगळल्लि कोरोना सोंकितर सालु सालु शवगळु बिद्दिवे इन्नु सूरत्नल्लि कोरोना सावु हेच्चागि चितागारदल्लि हेणगळन्न क्यू मादरियल्लि शव संस्कारक्कागि इट्ट दृश्य इदु नोडि ಇನ್ನು ಮಹಾರಾಷ್ಟ್ರದಲ್ಲಂತೂ ಭಯಾನಕವಾಗಿದೆ ಕೋವಿಡ್ ತಂದಿಟ್ಟ ಸಂಕಷ್ಟ ಥಾಣೆಯಲ್ಲಿ ಕೊರೋನಾ ಸೋಂಕಿತರ ಶವಗಳನ್ನು ಗಾರ್ಬೇಜ್ ಬ್ಯಾಗ್ನಲ್ಲಿ ಹಾಕಿ ಶವ ಸಂಸ್ಕಾರಕ್ಕೆ ಕೊಂಡೊಯ್ಯಲಾಗುತ್ತಿದೆ ಲಕ್ನೋದಲ್ಲಿ ಹೆಣ ಹೂಳೋದಿಕ್ಕೂ ಜಾಗವಿಲ್ಲದ ಪರಿಸ್ಥಿತಿ ಎದುರಾಗಿದೆ ಛತ್ತೀಸ್‌ಗಢದಲ್ಲಿ ಶವ ಸಾಗಿಸುವ ವಾಹನ ಸಮಸ್ಯೆಯಿಂದಾಗಿ ಗಾರ್ಬೇಜ್ ಟ್ರಕ್ನಲ್ಲಿ ಶವಗಳನ್ನು ಸಾಗಿಸಲಾಗುತ್ತಿದೆ ಕೊರೋನಾದಿಂದ ಸತ್ತವರ ಕಥೆ ಹೀಗಾಗಿದ್ರೆ ಇನ್ನು ಸೋಂಕಿನಿಂದ ಸಾವು ಬದುಕಿನ ನಡುವೆ ಆಸ್ಪತ್ರೆಯಲ್ಲಿ ಹೋರಾಡುತ್ತಿರುವವರ ಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ ನೀವೀಗ ನೋಡ್ತಾ ಇರೋ ಈ ದೃಶ್ಯ ದೆಹಲಿಯದ್ದು ನಿತ್ಯ 17,000 ಕ್ಕೂ ಹೆಚ್ಚು ಸೋಂಕು ಪತ್ತೆಯಾಗ್ತಿರುವ ರಾಷ್ಟ್ರ ರಾಜಧಾನಿ ದೆಹಲಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಡ್ ಕೊರತೆಯಿಂದ ಒಂದೇ ಬೆಡ್ನಲ್ಲಿ ಇಬ್ಬಿಬ್ಬರು ಸೋಂಕಿತರಿಗೆ ಆಕ್ಸಿಜನ್ ವ್ಯವಸ್ಥೆ ಮಾಡಲಾಗಿದೆ ಇಬ್ಬಿಬ್ಬರು ಸೋಂಕಿತರನ್ನ ಒಂದೇ ಬೆಡ್ನಲ್ಲಿ ಮಲಗಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಇನ್ನು ಮಹಾರಾಷ್ಟ್ರದ ಆಸ್ಪತ್ರೆಗಳಲ್ಲಿ ಬೆಡ್ ಸಮಸ್ಯೆ ಯಾವ ಮಟ್ಟಿಗಿದೆ ಅಂದ್ರೆ ಉಸ್ಮಾನಾಬಾದ್ ನಲ್ಲಿ ಸೋಂಕಿತರಿಗೆ ಚೇರ್ ನಲ್ಲಿ ಕೂರಿಸಿ ಆಕ್ಸಿಜನ್ ನೀಡಲಾಗುತ್ತಿದೆ ಮಹಾರಾಷ್ಟ್ರದ ನಾಗಪುರದಲ್ಲಿ ಬೆಡ್ ಸಮಸ್ಯೆಯಿಂದಾಗಿ ಒಂದೇ ಬೆಡ್ ನಲ್ಲಿ ಇಬ್ಬರು ಸೋಂಕಿತರಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ ಎಷ್ಟರ ಮಟ್ಟಿಗೆ ಆರೋಗ್ಯ ವ್ಯವಸ್ಥೆಯನ್ನ ಕೋವಿಡ್ ಬುಡಮೇಲಾಗಿಸಿದೆ ಅಂದ್ರೆ ಕೊರೋನಾ ಸೋಂಕಿತ ಮಹಿಳೆಯೊಬ್ಬರಿಗೆ ಆಸ್ಪತ್ರೆ ಹೊರಗಡೆ ಆಟೋದಲ್ಲಿ ಆಕ್ಸಿಜನ್ ನೀಡುತ್ತಿರುವ ದೃಶ್ಯಗಳು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತಿದೆ ಕೆಲವರಿಗೆ ಹೀಗಾದರೂ ಚಿಕಿತ್ಸೆ ಸಿಕ್ಕಿದ್ರೆ ಇನ್ನು ಅದೆಷ್ಟೋ ಮಂದಿ ಚಿಕಿತ್ಸೆ ಸಿಗದೆ ಆಸ್ಪತ್ರೆ ಅಲೆದು ಅಲೆದು ಕೈಚಲ್ಲಿ ಕೂರುವಂತಾಗಿದೆ ಹೀಗೆ ಆಸ್ಪತ್ರೆ ಸಿಗದೆ ಇದ್ದ ಪರಿಣಾಮ ಚಿಕಿತ್ಸೆ ಕೊಡಿ ಇಲ್ಲ ಕೊಂದು ಬಿಡಿ ಅಂತ ಕಷ್ಟ ತೋಡಿಕೊಳ್ಳುತ್ತಿರೋ ವಿಡಿಯೋ ಈಗ ವೈರಲ್ ಆಗಿದೆ ಇನ್ನು ಗುಜರಾತ್ ನಲ್ಲಂತೂ ಕೇಳೋದೆ ಬೇಡ ಅಹಮದಾಬಾದ್ ನಲ್ಲಿ ಬೆಡ್ ಇಲ್ಲದೆ ಆಸ್ಪತ್ರೆ ಮುಂದೆ ನಿಲ್ಲಿಸಿರುವ ಈ ಸಾಲು ಸಾಲು ಆಂಬುಲೆನ್ಸ್ ಗಳಲ್ಲಿ ಸೋಂಕಿತರಿಗೆ ಆಕ್ಸಿಜನ್ ನೀಡಿ ಬದುಕಿಸುವ ಸಾಹಸ ಮಾಡುತ್ತಿದ್ದಾರೆ ವೈದ್ಯರು ಎಷ್ಟು ಆಸ್ಪತ್ರೆಗಳಲ್ಲಿ ಬೆಡ್ ಇಲ್ಲದೆ ನೆಲದ ಮೇಲೆ ರೋಗಿಗಳು ಮಲಗಿದ್ದಾರೆ ಆಸ್ಪತ್ರೆ ಹೊರಗೆ ಸ್ಟ್ರೆಚರ್ ನಲ್ಲಿ ಚಿಕಿತ್ಸೆ ನೀಡುವ ದೃಶ್ಯಗಳು ಇಲ್ಲಿ ಕಾಮನ್ ಆಗಿದೆ ಈ ದಾರುಣ ದೃಶ್ಯಗಳು ಭಯಾನಕ ಸಂಕಷ್ಟಗಳನ್ನು ನಿಮ್ಮ ಮುಂದಿಡ್ತಾ ಇರೋದಕ್ಕೆ ಕಾರಣ ಭಯ ಉಂಟು ಮಾಡೋದಲ್ಲ ಸೋಂಕಿನ ತೀವ್ರತೆ ಹೇಗಿದೆ ಅನ್ನೋದು ಇನ್ನೂ ಅರ್ಥವಾಗದ ಜನರಿಗೆ ಇನ್ನಾದರೂ ಅರ್ಥವಾಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಈ ಹಿಂದೆ ಸೋಂಕು ಬಂದವರಿಗೆ ಲಸಿಕೆ ಪಡೆದುಕೊಂಡವರಿಗೆ ಹೀಗೆ ಎಲ್ಲರಿಗೂ ಕೊರೋನಾ ಅಂಟಿಕೊಳ್ಳುತ್ತಿದೆ ಸ್ವತಃ ರಾಜ್ಯದ ಸಿಎಂ ಕೂಡ ಮತ್ತೆ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಕೊರೋನಾ ಎರಡನೇ ಅಲೆ ಯಾವ ಪರಿ ಆವರಿಸಿಕೊಳ್ಳುತ್ತಿದೆ ಅಂದ್ರೆ ಮುಂದಿನ ದಿನಗಳು ಭಯಾನಕವಾಗಬಹುದು ಈಗ ಹೊರ ರಾಜ್ಯಗಳಲ್ಲಿ ನಡೆಯುತ್ತಿರುವ ಘಟನೆಗಳು ನಮ್ಮಲ್ಲೂ ನಡೆಯಬಹುದು ಹಾಗಾಗಿ ಇನ್ನೂ ಎಚ್ಚೆತ್ತುಕೊಳ್ಳದೇ ಇದ್ದರೆ ಜನ ಕೊರೋನಾ ನಿಯಮ ಪಾಲಿಸದೆ ಹೋದ್ರೆ ಭಯಾನಕವಾಗಲಿದೆ ಕರ್ನಾಟಕ ಕರ್ನಾಟಕದಲ್ಲಿ ಅದರಲ್ಲೂ ಬೆಂಗಳೂರಲ್ಲಿ ಕೊರೋನಾ ಭಯಾನಕವಾಗಿದೆ ಆದರೆ ಇನ್ನೂ ಜನ ಎಚ್ಚೆತ್ತುಕೊಂಡು ಮುನ್ನೆಚ್ಚರಿಕೆ ಪಾಲಿಸದೆ ಇರೋದು ಮಾತ್ರ ದುರಂತ ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ನೋಡ್ತಾರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು